ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೀವು ಏನಾದರೂ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಅಡಿಯಲ್ಲಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿನಂತೆ ನಿಮಗೇನು ಹಣ ಬರ್ತದೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಮತ್ತು ಎರಡನೇ ಕಂತಿನ ಒಂದು ಹಣ ಏನಿದೆ ಅದು ಮ್ಯಾಕ್ಸಿಮಮ್ ಇಲ್ಲಿ ಜನರಿಗೆ ಬಂದಿದೆ ಅಂದರೆ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಬಂದಿದೆ ಒಂದು ಕೋಟಿ ಇಲ್ಲಿ ಎರಡು ಲಕ್ಷ ಅಥವಾ ಒಂದು ಕೋಟಿ ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯ ಒಂದು ಹಣ ಈಗಾಗಲೇ ಬಂದಿದೆ ಇನ್ನು ಒಂಬತ್ತರಿಂದ ಹತ್ತು ಲಕ್ಷ ಇಲ್ಲಿ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಆ ಕಾರಣದಿಂದಾಗಿ ಇಲ್ಲಿ ತುಂಬ ಕೇಳ್ತಾ ಇದ್ದಾರೆ ಈ ಒಂದು ಹತ್ತು ಏನು ಫಲಾನುಭವಿಗಳು ಇವರೇನಿದ್ದಾರೆ ಇವರಿಗೆ ಇನ್ನೂ ಕೂಡ ಎರಡನೇ ಕಂತಿನ ಹಣ ಬಂದಿಲ್ಲ ಹಾಗಾದರೆ ಆ ಒಂದು ಹಣ ಯಾಕಪ್ಪ ಬಂದಿಲ್ಲ ಅಂತ ನೋಡೋದಾದರೆ ಅಲ್ಲಿ ಬೇರೆ ಬೇರೆ ಕಾರಣಗಳು ಇದ್ದಾವೆ ಅವರ ಒಂದು ಹೆಸರುಗಳು ಏನಾದರೂ ತಪ್ಪಾಗಿರ್ಬೋದು ಅಥವಾ ಬೇರೆ ಬೇರೆ ಏನಾದರೂ ತಪ್ಪಾಗಿರ್ಬೋದು ಅದಕ್ಕಾಗಿ ಇಲ್ಲಿ ಹಣ ಬಂದಿಲ್ಲ ಅದನ್ನು ನಾವು ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಏನೇನು ಮಾಡ್ಕೋಬೇಕಂತ ಹೇಳಿದ್ದೇವೆ ಅದನ್ನು ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಹೋಗಿ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೊಳ್ಳಿ ಅಲ್ಲಿಂದ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಅಂತ ಅಂದರೆ ಅಲ್ಲಿ ಏನು ಮಾಡಬೇಕು ಅಂತ ಅವರು ಕೂಡ ಸ್ವಲ್ಪ ಹೇಳ್ತಾರೆ ಅಲ್ಲಿಂದ ನೀವು ಮಾಹಿತಿಗಳನ್ನು ಗೈನ್ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಈಗ ಬರ್ತಾ ಇದೆ ಮೂರನೇ ಕಂತಿನ ಹಣ ಅಂತ ಮೂರನೇ ಕಂತಿನ ಹಣಕ್ಕೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಯಾವುದೇ ಆದಂಥ ಒಂದು ಹಣ ಬಿಡುಗಡೆ ಆಗಿಲ್ಲ ಅಂದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಬಂದಿದೆ ಆದರೆ ಇಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯಲ್ಲಿ ನಾಲ್ಕು ಸಾವಿರ ಈಗಾಗಲೇ ಬಜೆಟ್ ಅಲೋಕೇಟ್ ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಎರಡು ತಿಂಗಳು ಈಗಾಗಲೇ ಎಲ್ಲರಿಗೂ ಕೂಡ ಅದನ್ನು ಹಣವನ್ನು ಹಾಕಿದ್ದಾರೆ ಈಗ ಮೂರನೇ ಒಂದು ಮೂರನೇ ಕಂತಿನ ಒಂದು ಹಣವನ್ನು ಹಾಕೋದಕ್ಕೆ ಅಲ್ಲಿ ಅವರಿಗೆ ಹಣನೇ ಇಲ್ಲ ಅಂದರೆ ಇಲ್ಲಿ ಬಜೆಟ್ ಅಲೋಕೇಟ್ ಮಾಡಿಲ್ಲ ಮೂರನೇ ಕಂತಿನ ಹಣವನ್ನು ಹಾಕೋದಕ್ಕೆ ಅದಕ್ಕಾಗಿ ಮೂರನೇ ಕಂತಿನವರು ಹಣ ಹಾಕಬೇಕಪ್ಪ ಅಂತಂದರೆ ಬಲೆಚ್ ಬಜೆಟನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳಿಸಬೇಕಾಗಿರ್ತದೆ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ನಡೆಸಿದರೆ ಆದಷ್ಟು ಬೇಗ ಸಭೆಯನ್ನು ನಡೆಸಿರೋ ಒಂದು ಇದರ ಪ್ರಕಾರ ಆದಷ್ಟು ಬೇಗ ಯಾವೊಂದು ಹಣ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತದೆ ಅದರ ಒಂದು ಆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ ನಂತರ ಆದಷ್ಟು ಬೇಗ ನಿಮ್ಮ ನಿಮ್ಮ ಅಕೌಂಟ್ಗಳಿಗೂ ಕೂಡ ಈ ಒಂದು ಹಣ ಬರುವಂಥ ಒಂದು ಸಾಧ್ಯತೆ ಇದ್ದಾವೆ ದೀಪಾವಳಿ ಹಬ್ಬದ ಒಂದು ಹಿಂದೆಯೇ ಈ ಒಂದು ಹಣ ಹಾಕಬೇಕಂತ ಇಲ್ಲಿ ಇತ್ತೀಚೆಗೆ ಮಾಹಿತಿನ ನೀಡಿದರು ಆದರೆ ಇಲ್ಲಿ ಕಾರಣಾಂತರಗಳಿಂದ ದೀಪಾವಳಿ ಹಬ್ಬ ದಾಟಬಹುದು ದಾಟಿ ನೆಕ್ಸ್ಟು ಇಲ್ಲಿ ಈ ಒಂದು ಹಣ ಬರಬಹುದು ನೋಡಿ ಇದಾಗಿತ್ತು ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊತಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ